ವಿಧಾನಸಭೆಯಲ್ಲಿ ಜಮೀರ್ ವರ್ಸಸ್ ರೇಣುಕಾಚಾರ್ಯ ಫೈಟ್ ಆಗಿದೆ. ಇಬ್ಬರ ನಡುವೆ ಏಕವಚನದಲ್ಲಿ ವಾಕ್ಸಮರ ಎಲ್ಲ ನಡೆದಿದೆ. ಸೊ ಎದ್ದು ನಿಂತ ಜಮೀರ್ಗೆ ಏಕವಚನದಲ್ಲೇನೆ ರೇಣುಕಾಚಾರ್ಯ ಬೈದಿದ್ದಾರೆ, ಏಯ್ ಕೂತ್ಕೊಳ್ಳಯ್ಯ ಅಂತ ಎಲ್ಲ ಮಾತನಾಡಿದ್ದಾರೆ. ಈಗ ಸರ್ಕಾರ ಜವಾಬ್ದಾರಿ ಇದ್ದಾನೆ. ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಬರ್ಬೋದು ನಿಮ್ಗೆ ಅಲ್ಲ. ಈ ರೀತಿ ಪ್ರಸ್ತಾಪ ಮಾಡಬಾರ್ದು ಸನ್ಮಾನ್ಯ ಅಧ್ಯಕ್ಷ. ನಮ್ಮ ಲಾವ್ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಕೇಳ್ರಿ ರೇಣುಕಾ. ಮಾನ್ಯ ಅಧ್ಯಕ್ಷೆ ಒಂದ್ ನಿಮಿಷ ರೇಣುಕಾಚಾರ್ಯ, ಒಂದ್ ನಿಮಿಷ ಕೂತ್ಕೊಳ್ರಿ ರೇಣುಕಾಚಾರ್ಯ ಅವರೇ. ರೇಣುಕಾಚಾರ್ಯ ಒಂದ್ ನಿಮಿಷ ಕೇಳ್ರಿ, ರೇಣುಕಾಚಾರ್ಯ ಅವರೇ ಒಂದ್ ನಿಮಿಷ ಕೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಹುಣಸೂರಲ್ಲಿ ಒಂದ್ ಜಾಮ ಮಸೀದಿ ಕನ್ಸ್ಟ್ರಕ್ಷನ್ ಗೆ ನಾಗೇಶ್ ಅಂತ ಮಾಡ್ತಾ ಇದಾರೆ ಕೇಳಿ, ಅಲ್ಲಿ ಮಂಜುನಾಥ್ ಇಲ್ಲಿದ್ದಾರೆ. ಪ್ಲೀಸ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳ. ಇಷ್ಟು ವರ್ಷ ಓಟ್ ಬ್ಯಾಂಕ್ ರಾಜಕಾರಣ ಮಾಡಿ ನೀವು ನಾಚ್ಕೋಬೇಕಿಮ್ಗೆ. ರೇಣುಕಾಚಾರ್ಯ ಅವರೇ ನಾಚ್ಕೋಬೇಕಿಮ್ಗೆ. ಆಡಳಿತ ಪಕ್ಷದ ಎಂಎಲ್ಎಗಳ ಈ ರೀತಿ ಎತ್ತಿಕೊಂಡು ಮಾತಾಡ್ತಾ ಇದ್ರೆ ಕಾನೂನು ಸಚಿವರು ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡ್ಕೊಡ್ತಾರೆ. ಸಭಾಧ್ಯಕ್ಷರೇ ಕಾನೂನು ಸಚಿವರು ಮಾತಾಡ್ಬೇಕಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾರೆ. ವಿವಾದ ಪ್ರತಿವಾದಗಳು ನಡೀತಾ ಇದೆ. ಹಂಗಲ್ಲ, ರೇಣುಕಾಚಾರ್ಯ ಅವ್ರ ರಾಂಗ್, ನಮಗೂ ಅವಕಾಶ ಮಾಡಿಕೊಡಿ, ಉಳಿದವ್ರಿಗೆಲ್ಲ ಅವಕಾಶ ಮಾಡಿಕೊಡಿ, ನಾವು ದೇವಸ್ಥಾನದಲ್ಲಿ ಬಿಟ್ಟಿದ್ದೀವಿ. ನೋ ಸರ್, ಅನೇಕ ದರ್ಗಾಗಳಲ್ಲಿ ಈಗಲೂ ಕೂಡ ನಮ್ಮ ಕಡೆಗೆ ಬನ್ನಿ ತೋರಿಸ್ತೀವಿ, ಇಲ್ಲೂ ಇದೆ ಬೆಂಗಳೂರಲ್ಲೂ ಇಲ್ಲ ಅಂತಲ್ಲ, ಅನೇಕ ದರ್ಗಾಗಳಿಗೆ ಹೋಗಿ ಅವ್ರದ್ದೇ ಆದಂಥ ಹರಕೆಯನ್ನು ತೀರಿಸ್ಕೊಂಡು ಬರ್ತಾರೆ. ಆ ಬಾಂಧವ್ಯ ಇದೆ ಇಲ್ಲ ಅಂತಲ್ಲ. ಈಗ ಈ ದೇವಸ್ಥಾನ ಮಂಗಳೂರಲ್ಲಿ ಉಡುಪಿಯಲ್ಲೂ ಕೂಡ ಅನೇಕ ಹರಕೆಯನ್ನು ತೀರಿಸೋಕ್ಕೂ ಕೂಡ ಮುಸ್ಲಿಮರು ಹೋಗ್ತಾ ಇದ್ದಾರೆ, ಹೋಗ್ತಾರೆ ಅಲ್ಲಿ ಅನೇಕ ವರ್ಷಗಳಿಂದ. ಇದೇನು ಹೊಸದಲ್ಲ. ಅವನು ಎರಡೂ ಕಡೆಯೂ ಕೂಡ ಚೆನ್ನಾಗೇ ಇದ್ದಿದ್ದನ್ನು ಹಾಳು ಮಾಡಿದ್ದ್ಯಾರು? ಅನೇಕ ಈ ಎಲ್ಲ ಬಾಂಧವ್ಯ ಇದ್ದಿದ್ದು ದರ್ಗಾಗಳಿಗೂ ಹರಕೆಯನ್ನು ತೀರಿಸೋಕೆ ಹಿಂದೂಗಳು ಹೋಗ್ತಾರೆ, ದೇವಸ್ಥಾನಗಳಲ್ಲಿ ಹರಕೆಯನ್ನು ಕಟ್ಕೊಂಡಂಥ ಮುಸ್ಲಿಮರು ತೀರಿಸೋಕೆ ಹೋಗ್ತಾರೆ. ಎರಡೂ ಕಡೆ ಬಾಂಧವ್ಯ ಇತ್ತು, ಆದರೆ ಇದರ ವಿಷಬೀಜವನ್ನು ಬಿತ್ತಿದ್ದು ಅದೇ ಉಡುಪಿಯ ನಡೆದಂತಹ ಬೆಳವಣಿಗೆ. ಅದಾದ ನಂತರ ಬಂದ್ಗೆ ಕರೆ ಕೊಟ್ರಲ್ಲ, ಅದು ವಿಪರೀತವಾಗಿಯೇ ಇತ್ತು, ಅದು ಇನ್ನೊಂದು ಕಡೆಗೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತು. ಅವತ್ತು ನಾಯಕರು ಮಾತಾಡಿದ್ರಲ್ಲ, ಅವತ್ತು ನೀವು ಜವಾಬ್ದಾರಿನ ಹೊತ್ಕೊಳ್ಳಿ.